ಅಧ್ಯಾಯ ನಾಲ್ಕು ಹದಿನೆಂಟನೆಯ ಶತಮಾನದ ಭಾರತ ಪ್ರಶ್ನೋತ್ತರಗಳು ಅಭ್ಯಾಸಗಳು ಒಂದು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಒಂದು ಇತಿಹಾಸಕಾರರು ಯಾವ ಶತಮಾನವನ್ನು ಮರಾಠರ ಪರಮಾಧಿಕಾರ ಎಂದು ಕರೆಯುತ್ತಾರೆ ಉತ್ತರ ಹದಿನೆಂಟನೇ ಶತಮಾನವನ್ನು ಇತಿಹಾಸಕಾರರು ಮರಾಠರ ಪರಮಾಧಿಕಾರದ ಕಾಲ ಎಂದು ಕರೆಯುತ್ತಾರೆ ಎರಡು ಮೂರನೇ ಪಾಣಿಪತ್ ಕದನ ಯಾರ ನಡುವೆ ನಡೆಯಿತು ಉತ್ತರ ಮೂರನೇ ಪಾಣಿಪತ್ ಕದನ ಅಫ್ಘನ್ ದಾಳಿಕೋರ ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ನಡುವೆ ನಡೆಯಿತು ಇದು 1761 ಜನವರಿ 14ರಂದು ನಡೆಯಿತು ಮೂರು ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಉತ್ತರ ಕರ್ನಾಟಕ ಯುದ್ಧದಲ್ಲಿ ಅಂತಿಮವಾಗಿ ಗೆದ್ದವರು ಬ್ರಿಟಿಷರು ನಾಲ್ಕು ಪ್ಲಾಸಿ ಕದನವು ಯಾರ ನಡುವೆ ನಡೆಯಿತು ಉತ್ತರ ಪ್ಲಾಸಿ ಕದನ ಬ್ರಿಟಿಷರು ಮತ್ತು ಬಂಗಾಳದ ನವಾಬ ಸಿರಾಜುದ್ದೌಲ್ನ ಸೈನ್ಯದ ನಡುವೆ ಪ್ಲಾಸಿ ಎಂಬಲ್ಲಿ 1757ರಲ್ಲಿ ನಡೆಯಿತು ಎರಡು ಎರಡು ಅಥವಾ ಮೂರು ವಾಕ್ಯದಲ್ಲಿ ಉತ್ತರಿಸಿ ಒಂದು ಪೇಶ್ವೆ ಒಂದನೇ ಬಾಜಿರಾವ್ನ ಸಾಧನೆಗಳನ್ನು ತಿಳಿಸಿ ಉತ್ತರ ಒಂದನೇ ಬಾಜಿರಾವ್ ಅಧಿಕಾರಕ್ಕೆ ಬಂದಾಗ 20ರ ತರುಣ ಮೊಘಲ್ ಸಾಮ್ರಾಜ್ಯದ ರಾಜಕೀಯ ದುಸ್ಥಿತಿಯನ್ನು ಬಳಸಿಕೊಂಡು ಭಾರತದಲ್ಲಿ ಬೃಹತ್ ಸಾಮ್ರಾಜ್ಯವನ್ನು ಕಟ್ಟುವ ಯೋಜನೆಯನ್ನು ಹಾಕಿದನು ಹೈದರಾಬಾದ್ ಮಾಳ್ವಾ ಗುಜರಾತ್ ಮತ್ತು ಬೂಂದೇಲ್ ಖಂಡಗಳನ್ನು ವಶಪಡಿಸಿಕೊಂಡನು ಈತನು ಉತ್ತರ ಭಾರತಕ್ಕೆ ಮುನ್ನಡೆದು ದಿಲ್ಲಿಯ ಮೇಲೆರಗಿದನು ಈತನು ಎರಡನೇ ಶಿವಾಜಿ ಎಂಬ ಕೀರ್ತಿಗೆ ಪಾತ್ರನಾಗಿ ಹಿಂದೂ ಪದಪಾದಶಾಹಿ ಎಂಬ ಧ್ಯೇಯವನ್ನು ಹೇಳಿಕೊಂಡನು ಇದು ಈತನ ಮಹತ್ವದ ಸಾಧನೆಗಳು ಎರಡು ಪ್ಲಾಸಿ ಕದನದ ಕಾರಣಗಳು ಯಾವುವು ಉತ್ತರ ಪ್ಲಾಸಿ ಕದನಕ್ಕೆ ಕಾರಣಗಳು ಬಂಗಾಳದ ನವಾಬ ಸಿರಾಜ್ನು ಯುವಕನಾಗಿದ್ದರಿಂದ ಇಂಗ್ಲಿಷರು ಅವನನ್ನು ಕಡೆಗಣಿಸಿದ್ದು ಅನುಮತಿ ಪಡೆಯದೆ ಬ್ರಿಟಿಷರು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆಯನ್ನು ಬಲಪಡಿಸಿದ್ದು ವ್ಯಾಪಾರದ ರಿಯಾಯಿತಿಗಳನ್ನು ಬ್ರಿಟಿಷರು ದುರುಪಯೋಗ ಮಾಡಿದ್ದು ಇಂಗ್ಲಿಷರು ವೈರಿಗಳೊಂದಿಗೆ ಸೇರಿ ಕುತಂತ್ರ ಮಾಡಿದ್ದು ಮುಂತಾದವುಗಳು ಪ್ಲಾಸಿ ಕದನಕ್ಕೆ ಕಾರಣಗಳಾದವು ಮೂರು ಪ್ಲಾಸಿ ಕದನ ಏಕೆ ಮಹತ್ವದ್ದಾಗಿದೆ ಉತ್ತರ ಪ್ಲಾಸಿ ಕದನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ಕದನವಾಗಿದೆ ಏಕೆಂದರೆ ಪ್ಲಾಸಿ ಕದನ ಬ್ರಿಟಿಷರಿಗೆ 24 ಪರಗಣಗಳ ಎಂಬ ಜಿಲ್ಲೆಯ ಜಮೀನ್ದಾರಿ ಹಕ್ಕನ್ನು ದೊರಕಿಸಿಕೊಟ್ಟಿತು ಇದು ಬ್ರಿಟಿಷರು ಭಾರತದಲ್ಲಿ ಕಬಳಿಸಿದ ಮೊದಲ ಭೂಭಾಗ ಪ್ಲಾಸಿ ಕದನ ಮುಂದಿನ ಬಕ್ಸಾರ್ ಕದನಕ್ಕೆ ಕಾರಣವಾಯಿತು ಈ ಕದನದಿಂದ ಬಂಗಾಳದ ನವಾಬ ಮೀರ್ ಜಾಫರ್ನು ಬ್ರಿಟಿಷರ ಕೈಗೊಂಬೆಯಾದ ಪ್ಲಾಸಿ ಕದನ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆಗೆ ಪ್ರಾರಂಭಿಕ ಸಂಕೇತವಾಯಿತು ಮುಂದಿನ ಪಾಠದ ಪ್ರಶ್ನೋತ್ತರಗಳನ್ನು ಮುಂದಿನ ಭಾಗದಲ್ಲಿ ಚರ್ಚಿಸೋಣ ಧನ್ಯವಾದಗಳು